ಪ್ಯಾನ್ ಇಂಡಿಯಾ ಸಿನಿಮಾಗಳ ಸೌಂಡು ಜೋರಾಗಿದೆ. ಇಂಥ ಸಿನಿಮಾಗಳಲ್ಲಿ ಹೀರೋಗಳ ರೀತಿ ನಿರ್ದೇಶಕರು ಕೂಡ ಶೈನ್ ಆಗ್ತಾ ಇದ್ದಾರೆ. ಈ ರೀತಿ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದ ಕೆಲವೇ ನಿರ್ದೇಶಕರ ಪೈಕಿ ಸುಕುಮಾರ್ ಕೂಡ ಪ್ರಮುಖರು. ತೆಲುಗು ಚಿತ್ರರಂಗದಲ್ಲಿ ಫೇಮಸ್ ಆಗಿದ್ದ ಸುಕುಮಾರ್ ಅವರ ಪುಷ್ಪ ಚಿತ್ರದ ಗೆಲುವಿನ ನಂತರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಕೆಲಸದ ಮೇಲೆ ದೇಶವ್ಯಾಪಿ ಇರುವ ಸಿನಿಪ್ರಿಯರಿಗೆ ಭರವಸೆ ಮೂಡಿದೆ. ಸುಕುಮಾರ್ ನಿರ್ದೇಶನ ಮಾಡಲಿರುವ ಮುಂದಿನ ಸಿನಿಮಾಗಳ ಮೇಲೆ ಸಿಕ್ಕಾಪಟ್ಟೆ ಹೈಪ್ ಸೃಷ್ಟಿಯಾಗಿದೆ. ಶೀಘ್ರದಲ್ಲೇ ಅವರು ಪುಷ್ಪ ಟೂ ಸಿನಿಮಾದ ಶೂಟಿಂಗ್ ಆರಂಭಿಸಲಿದ್ದಾರೆ. ಅಷ್ಟರಲ್ಲಾಗಲೇ ಅವರ ಸಂಭಾವನೆ ಬಗ್ಗೆ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಈ ಸಿನಿಮಾಗೆ ನಿರ್ದೇಶನ ಮಾಡುವುದಕ್ಕೆ ಸುಕುಮಾರ್ ಅವರು ಬಹುಕೋಟಿ ರೂಪಾಯಿ ಸಂಬಳ ಪಡೆಯಲಿದ್ದಾರೆ ಎಂಬುದು ಖಚಿತ. ಮೂಲಗಳ ಪ್ರಕಾರ ಅವರಿಗೆ ಬರೋಬ್ಬರಿ 40 ಕೋಟಿ ರೂಪಾಯಿ ಸಂಭಾವನೆ ಸಿಗುತ್ತಿದೆ ಎಂದು ತೆಲುಗು ಮಾಧ್ಯಮಗಳು ವರದಿ ಮಾಡಿದೆ. ಪುಷ್ಪ ಸಿನಿಮಾ ಹಿಂದಿಗೂ ಡಬ್ ಆಗಿ ತೆರೆ ಕಂಡಿತ್ತು. ಅಲ್ಲೂ ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಜೋಡಿಯಾಗಿ ಕಾಣಿಸಿಕೊಂಡಿದ್ದ ಈ ಚಿತ್ರ ಧನಂಜಯ್ ಹಾಗೂ ಫಹಾದ್ ಫಾಸಿಲ್ ಕೂಡ ಮುಂತಾದ ಸ್ಟಾರ್ ಕಲಾವಿದರು ನಟಿಸಿದ್ರು. ಇಡೀ ಸಿನಿಮಾದ ಗೆಲುವಿನಲ್ಲಿ ನಿರ್ದೇಶಕ ಸುಕುಮಾರ್ ಅವರ ಕೊಡುಗೆಯೇ ದೊಡ್ಡದು. ಕೇವಲ ಹಿಂದಿ ವರ್ಷನ್ನಲ್ಲಿಯೇ ಈ ಸಿನಿಮಾ 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ಗಳಿಸಿತ್ತು. ಈಗ ಪುಷ್ಪ ಚಿತ್ರಕ್ಕೆ ಸೀಕ್ವೆಲ್ ಸಿದ್ಧವಾಗ್ತಾ ಇದೆ. ಅದನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬೇಕಾದ ಒತ್ತಡ ಸುಕುಮಾರ್ ಅವರ ಮೇಲಿದೆ.